ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮದ ರೈತ ಕುಮಾರ್, ಶ್ರೀಧರ್, ಸಿದ್ದರಾಮಣ್ಣ, ಮಹೇಶ್ ಎಂಬುವರ ತೋಟದಲ್ಲಿ ಇತ್ತೀಚೆಗೆ ಬೆಂಕಿ ಬಿದ್ದು ತೆಂಗು ಹಾಗೂ ಅಡಿಕೆ ತೋಟಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಈ ಹಿನ್ನೆಲೆ ಸ್ಥಳಕ್ಕೆ ರೈತ ಸಂಘದವರು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಭಾಗದ ರೈತರು ಕಷ್ಟಪಟ್ಟು ಅಡಿಕೆ ತೆಂಗನ್ನು ಬೆಳೆಯುತ್ತಾರೆ. ಬೇಸಿಗೆಯಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲದೆ ಕಂಗಲಾಗಿದ್ದಾರೆ. ಇದರ ನಡುವೆಯೂ ಬೆಸ್ಕಾಂ ನಿರ್ಲಕ್ಷ್ಯದಿಂದ ಅಡಿಕೆ ತೆಂಗಿನ ತೋಟ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದಕ್ಕೆಲ್ಲ ನೇರ ಹೊಣೆ ಬೆಸ್ಕಾಂ ಅಧಿಕಾರಿಗಳು. ತೋಟದ ಸಾಲಿನಲ್ಲಿ ವಿದ್ಯುತ್ ತಂತಿಗಳು ಕೆಳಗಿದ್ದು ಅಲ್ಲಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಿದ್ದಾರೆ. ಈ ಅವಘಡ ಆಗುತ್ತಿರಲಿಲ್ಲ. ಈ ಭಾಗದ ರೈತರು ಸಾಕಷ್ಟು ಬಾರಿ ವಿದ್ಯುತ್ ತಂತಿಗಳು ಕೆಳಗಡೆ ಇದಾವೆ, ತೆರವು ಮಾಡಿಕೊಡಿ ಎಂದು ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲ. ರೈತರು ಕಳೆದುಕೊಂಡಿರುವ ತೆಂಗು ಅಡಿಕೆಗೆ ಬೆಸ್ಕಾಂ ಇಲಾಖೆ ಸೂಕ್ತ ಪರಿಹಾರ ಕೊಡಬೇಕು. ಒಂದು ವೇಳೆ ಕೊಡದಿದ್ದರೆ ಬೆಸ್ಕಾಂ ಕಚೇರಿ ಮುಂದೆ ಜಿಲ್ಲಾ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಹಶೀಲ್ದಾರ್ ಬಂದು ಸ್ಥಳ ಸುಮ್ಮನೆ ಪರಿಶೀಲನೆ ಮಾಡ್ಕೊಂಡು ಹೋಯವ್ರೆ, ಅವರು ಏನು ರೈತರಿಗೆ ಏನು ಏನು ಸುಮ್ಮನೆ ಭರವಸೆ ಕೊಟ್ಟು ಹೋಯವ್ರೆ. ಕೂಡಲೇ ತಹಶೀಲ್ದಾರ್ರವರು ಡಿಸಿಯವರಿಗೆ ಹೇಳಿಕೆ ಕೊಟ್ಟು ತಕ್ಷಣದಲ್ಲಿ ರೈತರಿಗೇನು ನಷ್ಟ ಆಗೈತೆ ಆ ಪೂರ್ಣ ಪರಿಹಾರವನ್ನು ತುಂಬಿಕೊಡ್ಬೇಕು ಅಂತ ಹೇಳಿ ಈ ಸಮಯದಲ್ಲಿ ಒತ್ತಾಯಿಸ್ತೀವಿ. ಏನಾದರೂ ಪರಿಹಾರ ಕೊಡದೇ ಇದ್ದರೆ ರೈತ ಸಂಘದೊಂದಿಗೆ ಈ ಗ್ರಾಮದ ರೈತರೊಂದಿಗೆ ಕೂಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕಚೇರಿ ಮುಂದಲೂ ಸಹ ಬೆಸ್ಕಾಂ ಕಚೇರಿ ಮುಂದೆನೂ ಸಹ ಈ ಬೆಟ್ಟಹಳ್ಳಿ ಗ್ರಾಮದ ರೈತರೊಂದಿಗೆ ಮತ್ತು ನಮ್ಮ ಜಿಲ್ಲಾ ರೈತ ಸಂಘದೊಂದಿಗೆ ಚರ್ಚಿಸಿ, ನಮ್ಮ ಜಿಲ್ಲಾಧ್ಯಕ್ಷರೊಂದಿಗೆ ಚರ್ಚಿಸಿ ನಾವು ಜಿಲ್ಲಾ ರೈತ ಸಂಘದೊಂದಿಗೆ ಮತ್ತು ಈ ಗ್ರಾಮದ ರೈತರೊಂದಿಗೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಬೆಸ್ಕಾಂ ಕಚೇರಿ ಮುಂದೆ. ನಾನು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನೋಡಿದಾಗ ಸುಮಾರು ಒಂದು 200-300 ಗಿಡ ಶಂಭುಲಿಂಗಪ್ಪನವರ ತೋಟ ಅಡಿಗೆ ತೆಂಗಿನ ಗಿಡ ಪೂರ್ತಿ ಭಸ್ಮ ಆಗಿದೆ ಮತ್ತು ಅಕ್ಕಪಕ್ಕದ ಸುತ್ತ ನೆಟ್ಟಿರೋಂಥ ತೇಗ ಸಿಲ್ವರ್ ಮರ ಅವು ಸುಟ್ಟೋಗಿದ್ದಾವೆ. ಮತ್ತೆ ಪಕ್ಕದಲ್ಲಿ ಒಬ್ಬ ರೈತ ಇಲ್ಲಿ ನೀರು ಇಲ್ಲದಲೇ ಅವ್ರ ತೋಟ ಮೋಟ್ರು ಸಟ್ಟು ಎಲ್ಲ ಮೇಲೆ ಇದೆ. ಆ ಪಕ್ಕದಲ್ಲಿ ನೀರಿಲ್ಲದೆ ತೋಟ ಉಳಿಸ್ಕೊಳಕ್ಕೆ ಆಗ್ದಲೇ ಪಾಪ ಎಲ್ಲೋ ತುಮಕೂರು ಪುಮಕೂರು ಹೋಗಿ ಸೇರ್ಕೊಂಡಿದ್ದಾರೆ ಅವರ ಒಂದು ಜೀವನ ಉಪಯೋಗಕ್ಕೆ. ಅಂತರ ಕೇಬಲ್ ಮುಂತಾಗೂ ಎಲ್ಲ ಸುಟ್ಟೋಗಿದೆ ಮತ್ತು ಒಂದು ತೆಂಗಿ ಮರ ಎಲ್ಲ ಬದ ಎಲ್ಲ ಸುಟ್ಟೋಗಿದ್ದಾವೆ. ದಯಮಾಡಿ ಅವರಿಗೆಲ್ಲ ಪರಿಹಾರನ ತಹಶೀಲ್ದಾರು ಡಿ ಸಿ ಹತ್ರ ಮಾತಾಡಿ ಖುದ್ದಾಮಾಗಿ ದಯಮಾಡಿ ಅಕ್ಕಪಕ್ಕದ ತೋಟದಾಗ ಅನ್ಯಾಯ ಆಗಿರೋರಿಗೂ ಸಹನ ಈ ಪರಿಹಾರ ಕೊಡಿಸ್ಬೇಕು ಅಂತ ಕೇಳಿ ಮತ್ತು ಇದೆಲ್ಲ ಉದ್ದೇಶಕ್ಕೆ ಪೂರ್ವಕವಾಗಿ ನಮ್ಮ ಕೆ ಇ ಬಿಯಿಂದ ಪ್ರತಿ ನಾವು ಎಲ್ಲ ತುಮಕೂರಾಗೆಲ್ಲ ಸಭೆ ಮಾಡಿ ಪ್ರತಿಯೊಂದು ಹೋರಾಟ ಮಾಡಿದ್ದೀವಿ. ಮತ್ತು ಯಾವುದೇ ಕೆ ಇ ಬಿಯರು ಎಲ್ಲೂ ಇಲ್ಲೇ ಪಕ್ಕದಲ್ಲೇ ಒಂದು ಜಂಗಲ್ ಪೂರ್ತಿ ತೋಟದೊಳಗೆ ಕೈ ಕಟ್ಟುತ್ತಾ ಇದೆ ವೈರು, ಅದನ್ನು ಸಹ ಯಾವುದೇ ಇಷ್ಟೆಲ್ಲ ಬಂದು ನೋಡಿದ್ದಾರೆ ಅದನ್ನು ಕ್ರಮ ತಗೊಳ್ತಾ ಇಲ್ಲ. ಅವ್ರು ಎಷ್ಟು ಸರಿ ಹೇಳಿರೂ ಹ್ಞೂ ಮಾಡ್ತೀವಿ ಅಂತಾರಂದ್ರೆ ಮಾಡ್ತಾ ಇಲ್ಲ. ದಯಮಾಡಿ ಇಂಥವ ಅಂತ ಅವು ಈಗ ಯಾವ್ದಾದ್ರು ಲೈನ್ಗೆ ಹೆಂಗಸ್ರ ಮಕ್ಕಳು ಬಂದು ತೋಟದೊಳಗೆ ಏನಾರಾದರೂ ಇಂಥವೆಲ್ಲ ಕಾರ್ಯಕ್ರಮ ಏನೇ ತೊಂದರೆ ಆದರೂ ಕೆ ಇ ಬಿನೇ ಹೊಣೆ ಅಂತ ಹೇಳಿ ನಾನು ಕೆ ಬಿ ಎಸ್ ಓ ಮೇಲೆ ಮುಲಾಜಿಲ್ದೆ ನಾನು ಇದನ್ನ ದೂರ ಮತ್ತೆ ಕೆ ಬಿ ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಇದನ್ನು ಬಂದು ದಯಮಾಡಿ ಯಾವುದೇ ರೈತನ ತೊಂದರೆ ಆಗಂತವ ಮರಗಿಡನ ಮೊದಲು ತಪ್ಪಿಸೋಂತ ಕಾರ್ಯಕ್ರಮ ಅವ್ರು ಮಾಡಬೇಕು. ರೈತನ ಹೇಳಕ್ ಹೋದ್ರೆ 800 ರೂಪಾಯಿ ಕೂಲಿ ಕೊಡಬೇಕು. ಅವನ್ ಗಿಡ ಮರ ತೆಗಿಯಕ್ಕೆ ಹೋಗಿ ಲೈನಿ ಸಿಗಾಕೊಂಡ್ರೆ ಯಾರು ನಮಗೆ ಅವರು ಕರೆಂಟ್ ಇಲ್ದಂಗೆ ಮಾಡ್ಕೊಂಡು ಅವ್ರು ತೆಗಿಯೋಕೆ ಅವ್ರಿಗೆ ಜವಾಬ್ದಾರಿ ಇದೆ ಹೊರತು ಒಬ್ಬ ರೈತನ ತೆಗಿಯಲಿ ಅಂತ ಹೇಳಕ್ ನಮ್ಗೆ ಏನು ಪವರ್ ಇದೆ? ಒಬ್ಬ ರೈತ ತೆಗಿಯೋಕ್ಕಾಗುತ್ತಾ? ಇದನ್ನ ಯಾಕೆ ಕ್ರಮ ತಗೊಂತ ಇಲ್ಲ? ಎಲ್ಲ